ದಿನ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 125ನೆಯ ಈ ನೇತಾಜಿ ಸುಭಾಷ್ ಚಂದ್ರ ಬೋಸರ ಈ ಜನ್ಮದಿನವನ್ನ ಪ್ರತಿ ವರ್ಷ ಪರಾಕ್ರಮ ದಿನ, ವಿಕ್ಟರಿ ಡೇ ಅನ್ನುವಂತಹ ಅರ್ಥದಲ್ಲಿ ಕೇಂದ್ರ ಸರ್ಕಾರ ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಿದೆ. ಇಚ್ಛಪಡ್ತೇನೆ. ಅವರು ಜನವರಿ 23ನೇ ತಾರೀಕು 1897ರಲ್ಲಿ ಕಟಕ್ನಲ್ಲಿ ಜನಿಸ್ತಾರೆ. ತಾವೆಲ್ಲ ಕೊಲಂಬೋದಿಂದ ಆಲ್ಮೋರಕ್ಕೆ ಎನ್ನುವಂತಹ ವಿವೇಕಾನಂದ ಕೃತಿಯನ್ನು ಓದಿರಬೇಕು. ಆ ಕೃತಿಯಲ್ಲಿ ಒಂದು ಮಾತು ಬರುತ್ತೆ, ಇಂದು ನಮಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡ. ವಿವೇಕಾನಂದರ ಮಾತು, ಯಾವ ಮಾತು ಸುಭಾಷ್ ಚಂದ್ರ ಬೋಸರಿಗೆ ಸ್ಫೂರ್ತಿ ಕೊಡುತ್ತೋ ಅನ್ನೋದನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರಚಂಡ ಇಚ್ಛಾಪೂರ್ಣ ಶಕ್ತಿಯುಳ್ಳ ಯುವ ಜನಾಂಗ ಅನ್ನುವಂತ ಈ ಮಾತು ಸುಭಾಷ್ ಚಂದ್ರ ಬೋಸ್ ಮೇಲೆ ಬಹಳ ದಟ್ಟವಾದ ಪರಿಣಾಮ ಬೀರುತ್ತೆ. ಹಾಗೆ ಆರ್ಯ ಸಮಾಜದ ಸ್ಥಾಪಕರಾದ ದಯಾನಂದ ಸರಸ್ವತಿಯವರ ಆರ್ಯ ಪತ್ರಿಕೆಯ ಸಂಪಾದಕರಾಗಿ ಅವರು ಕೆಲಸ ಮಾಡುತ್ತಾರೆ. ಅವತ್ತು ಬ್ರಿಟಿಷರ ಆ ಪರೀಕ್ಷೆ ಭಾರತ ದೇಶದಲ್ಲಿ ನಡೀತಾ ಇರೋದಿಲ್ಲ, ಅದು ಇಂಗ್ಲೆಂಡ್ ನಲ್ಲಿ ನಡೀತಾ ಇರುತ್ತೆ. ಇಂಗ್ಲೆಂಡ್ಗೆ ಹೋಗ್ತಾರೆ, ಐಸಿಎಸ್ ಪರೀಕ್ಷೆ ಪಾಸ್ ಆಗ್ತಾರೆ, 4ನೇ ರ್ಯಾಂಕ್ ಅನ್ನ ಗಳಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಬ್ರಿಟಿಷರ ವಿದ್ವನ್ಮಣಿಗಳ ಮೇಧಾವಿಗಳ ನಡುವೆ ಒಬ್ಬ ಸಾಮಾನ್ಯ ಭಾರತೀಯ ಹೋಗಿ 4ನೆಯ ಬಹುದೊಡ್ಡ ರ್ಯಾಂಕ್ ಅನ್ನ ಗಳಿಸ್ತಾರೆ. ಪಾಸ್ ಮಾಡುವ ಯೋಗ್ಯತೆ ಭಾರತೀಯರಿಗಿದೆ ಅಂತ ತೋರಿಸೋಕ್ಕೋಸ್ಕರ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೇನೆ. ನಾನು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಬಂಧುಗಳೇ, ನಾವೆಲ್ಲರೂ ಕೂಡ ಈ ದೇಶದ ಅರಿದು ಹಂಚು ಹೋದಂತ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೂಪದಲ್ಲಿ ದೇಶದ ಏಕತೆ ಸಮಗ್ರತೆಗೆ, ಈ ದೇಶದ ಇತಿಹಾಸವನ್ನ ಬಲ್ಲವರಿಗೆ, ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಕೊಟ್ಟಂತ ಅನೇಕ ಕೈಘಟನೆಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಬ್ರಿಟಿಷರಲ್ಲೇ ತಾನೇ ಸ್ವತಃ ಸುಭಾಷ್ ಚಂದ್ರ ಬೋಸ್ ಅವರು ಓದ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಅಣ್ಣನಿಗೆ ಒಂದು ಪತ್ರವನ್ನು ಬರೀತಾರೆ. ನಾನು ಅವರು ತುಂಬಾ ಶ್ರೀಮಂತ ಕುಟುಂಬ, ಐಎನ್ಎ ಓದೋದಕ್ಕೆ ಅಲ್ಲಿ ಹೋದಾಗ ಐಸಿಎಸ್ಸಿನ ಐಎನ್ಎನ್ ಐಸಿಎನ್ ಓದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಅಣ್ಣನಿಗೆ ಒಂದು ಪತ್ರವನ್ನು ಬರೀತಾರೆ. ನಮ್ಮನ್ನ ದಾಸರಾಗಿ ಮಾಡಿರ್ತಕ್ಕಂತ ಬ್ರಿಟಿಷ್ರವರ ರಾಜ್ಯ ರಾಷ್ಟ್ರದಲ್ಲಿ ಪ್ರಾಯಶಃ ಇಲ್ಲಿ ಇರ್ತಕ್ಕಂತ ಬ್ರಿಟಿಷ್ರವರು ನನ್ನ ಕಾಲಿಗೆ ಶೂವನ್ನ ಹಾಕ್ತಕ್ಕಂತಹದ್ದು, ಅದಕ್ಕೆ ಬೇಕಾಗಿರ್ತಕ್ಕಂತ ಏನಂತೀವಿ ದಾರ ಕಟ್ಟೋದಕ್ಕೆ ಲೇಸನ್ನ ಕಟ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನನಗೆ ತುಂಬಾ ಸಂತೋಷದ ಸಂದರ್ಭ ಅನ್ನೋದನ್ನ ತಮ್ಮ ಸ್ವಂತ ಅಣ್ಣನಿಗೆ ಕಾಗದ ಬರೀತಕ್ಕಂತ ಸಂದರ್ಭವನ್ನ ನಾವು ನೆನೆಸ್ಕೊಳ್ಕೊಳ್ತಾ ಅಂತ ಭವ್ಯ ಭಾರತದ ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೇಳ್ಕೊಳ್ತಕ್ಕಂಥ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಸುಭಾಷ್ ಚಂದ್ರ ಬೋಸ್ ಅವರ 125ನೇ ದಿನ, ಈ ದಿನವನ್ನ ರಾಷ್ಟ್ರ ಇವತ್ತು ಪರಾಕ್ರಮ ದಿನ ಅನ್ನೋದನ್ನ ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಅವರ ಪುತ್ಥಳಿಯನ್ನು ಕೂಡ ಇಂಡಿಯಾ ಗೇಟ್ ಬಳಿ ಇವತ್ತು ಅನಾವರಣ ಮಾಡ್ತಾ ಇದ್ದಾರೆ. ಒಂದು ಸತ್ಯ, ಈ ದೇಶಕ್ಕೆ ಇತಿಹಾಸ ಇದೆ. ಈ ದೇಶ ನಡೆದು ಬಂದ ಬಹುತೇಕ ಇಂಥ ಮಹನೀಯರುಗಳನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ನಾಯಕರುಗಳು ಮಾಡ್ತಾ ಇದ್ದಾರೆ. ಭಾರತ ಅಂಬೆಗೆ ನಾನು ಮನವಿ ಮಾಡೋದು ಇಷ್ಟೇ, ಯಾರ್ಯಾರಿಂಥ ಮಹಾನಾಯಕರುಗಳು ಈ ದೇಶಕ್ಕೋಸ್ಕರವಾಗಿ ನಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅಂತ ಎಲ್ಲರ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋದು ಮುಖೇಣ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದನ್ನು ಮಾಡಿ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕ ಕೆಲಸ ಮಾಡ್ತೀವಿ.